ದಯವಿಟ್ಟು ಸರ್ ನಮ್ಮ ಮಾನ ಕನ್ನಡಿಗರು ಮಾನ ಅಂದ್ರೆ ಸರ್ ನಾವೆಲ್ಲರೂ ಸೇರಿ ಸರ್ ನಾವೆಲ್ಲರೂ ಸೇರಿ ಕನ್ನಡಿಗರು ಸರ್ ಅವ್ವ ಕಣ್ಣು ನಮ್ ಜೀವ ಕಣ್ಣು ಯೋಗೇಶ್ ಅವ್ರು ಬಂದಿದ್ದಾರೆ ಅಣ್ಣ ನಮಸ್ತೆ ಆರೋಗ್ಯ ಹೇಗಿದೆ ಬನ್ನಿ ಅಣ್ಣ ಪ್ಲೀಸ್ ಬರ್ತೀನಿ ಅಂದ್ರಿ ಲಾಸ್ಟ್ ಟೈಮ್ ಕಾಲ್ ಮಾಡಿದೆ ಇಲ್ಲಿ ನಮ್ಮ ಚಿಕ್ಕಣ್ಣವ್ರ ಸಹಕಾರ ತುಂಬಾ ಇದೆ ಅಣ್ಣ ನಮ್ಮ ಆಶ್ರಮಕ್ಕೆ ಪ್ರತಿ ವಾರ ತರಕಾರಿ ಕಳಿಸ್ತಾರೆ ಅದು ಒಬ್ಬಿಬ್ರಲ್ಲ ಸರಿ ಸುಮಾರು ಪ್ರತಿ ದಿನ 300 ಜನ ಊಟ ಮಾಡ್ತಾರೆ ಇವ್ರು ಕೂಡ ತರಕಾರಿಯಿಂದ ಈ ಕೇರ್ ಪ್ರಾಬ್ಲಮ್ ಇರ್ತಕ್ಕಂಥ ಎಲ್ಲ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ರೈತರು ಕೂಡ ಅಲ್ಲಿ ಕಳಿಸ್ಕೊಡ್ತಾ ಇದಾರೆ. ಇವರು ಗಾಡಿ ಮಾಡಿಕೊಂಡು ನಮ್ಮ ಆಶ್ರಮದ ಬಾಗಿಲಿಗೆ ತಂದು ಕೊಡ್ತಾರೆ ಅಣ್ಣ, ಪ್ರತಿ ವಾರ ಮಿಸ್ ಮಾಡಲ್ಲ ಅಣ್ಣ. ನನ್ನ ಜೊತೆ ನಮ್ಮ ಅಣ್ಣ ಮಂಜು, ತಮ್ಮಂದಿರು, ಅಣ್ಣಂದಿರು, ಅಕ್ಕ ತಂಗಿಯರು ಎಲ್ಲ ಇದ್ದಾರೆ, ಅವರೆಲ್ಲ ಹೆಲ್ಪ್ ಮಾಡ್ತಾರಣ್ಣ. ನಾನು ಒಬ್ಬನೇ ಏನಿಲ್ಲ, ನಾನು ಒಬ್ಬನೇ ಏನು ಕೈ ಇಕ್ಕಿಲ್ಲ, ಎಲ್ಲರೂ ಸೇರಿಕೆ ನನ್ನ ಕೈಲಿ ಆಗಿ ಚಿಕ್ಕ ಕೆಲಸ ಅವ್ರು ಮಾಡ್ತಾ ಇದ್ದೀನಿ ಅಣ್ಣ. ಯಾಕಂದ್ರೆ ನಂಗೆ ಮಂಜು ನನ್ನ ತಮ್ಮ ನಾನು ಸಿಕ್ಕಿರ ನನ್ನ ದೊಡ್ಡ ಪುಣ್ಯ ಅಣ್ಣ ನನಗೆ. ಯಾಕಂದ್ರೆ ನಾನು ಏನೇ ಹೇಳಿ ನಂಗೆ ಸಪೋರ್ಟ್ ಮಾಡ್ತಾರಣ್ಣ ಎಲ್ಲರೂ, ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ. ಅದು ನಿಮ್ಮ ಜೊತೆ ಸೇರಿದ್ಮೇಲೆ ನಂಗೆ ಇನ್ನೂ ತುಂಬ ಆಸಕ್ತಿ ಬಂದಿದೆ. ನಿಮ್ಮ ನಿಮ್ಮ ಇದರಲ್ಲಿ ಒಂದು 5% ಭಾಗ ನಾನು ಕಲಿಬೇಕಂತ ಅಂದ್ಕೊಂಡು ಡ್ಯೂಟಿ ಮಾಡ್ತಾ ಇದ್ದೀನಿ ಅಣ್ಣ. ಕಷ್ಟ ದಿನಗಳಲ್ಲಿ ನಮ್ಮ ಕೈ ಹಿಡಿದಿದ್ದೀರಾ, ನಾವು ಯಾವತ್ತೂ ಮರೆಯೋದಿಲ್ಲ ಅಣ್ಣ, ನೆನಪಲ್ಲಿ ಇಟ್ಕೊಂಡಿರ್ತೀನಿ ಪ್ರತಿ ಕ್ಷಣ. ಒಳ್ಳೆ ಮನಸ್ಸಿದೆ ನಿಮ್ಗೆ. ಥ್ಯಾಂಕ್ ಯು. ಈ ಚಿಕ್ಕ ಮಾಡ್ತಾ ಇರೋದು ಸಾಮಾನ್ಯವಾದ ವಿಚಾರ ಎಲ್ಲ ಮಾಡಿ. ಥ್ಯಾಂಕ್ ಯು ಶಕ್ತಿ ಕುಮಾರ್ ಅವರೇ, ನಿಮಗೂ ಅಷ್ಟೇ. ಎಲ್ಲರೂ ಒಂದ್ಸರಿ ಅಲ್ಲ, ಇವರು ನಾಗೇಶ್ ಅಂತೇಳಿ, ಚಂದು, ಏ ಎಲ್ಲ ಮುಂದೆ ಬರ್ರಪ್ಪ, ಶ್ರೀನಿಧಿ, ನಮ್ಮ ಗಣೇಶು, ಉಮರು, ಶ್ರೇಯಸ್ಸು ಎಲ್ಲರೂ ಇಲ್ಲ ಅಣ್ಣ. ಹುಡುಗರ ನಮ್ಮ ಶಂಕರ ಊಟ ತರಕ್ಕೆ ಹೋಗಿದ್ದಾನೆ, ಅವ್ನು ಕಾಣಿಸ್ತಾ ಇಲ್ಲ. ಇಲ್ಲ ಅಣ್ಣ, ಮಳೆ ಶುರುವಾಗ ಥರ ಇದೆ, ಕಾಯ್ತಾ ಇದ್ದೀರ ಅಷ್ಟೇ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಹಾಂ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ಕಾಲ್ ಮಾಡ್ತೀನಿ. ಡಿಸೆಂಬರಲ್ಲಿ ತುಂಬ ಸಮಸ್ಯೆಗಳಾಗಿತ್ತು ನನಗೆ, ಸೊ ತುಂಬ ಪ್ರಾಬ್ಲಮ್ ಆದಾಗ ಬಂದು ಒಂದೇ ಒಂದು ಕಾಲ್ ಮಾಡಿದ್ದೆ ಸರ್. ಇಮಿಡಿಯೇಟ್ ಆಗಿ